ಆರ್ಸಿಬಿ ಪ್ರತಿ ಬಾರಿಯ ಐಪಿಎಲ್ನಲ್ಲಿ ಕೇವಲ ಬ್ಯಾಟಿಂಗ್ ಬಲವನ್ನು ನೆಚ್ಚಿಕೊಂಡಿದ್ದೇ ಹೆಚ್ಚು, ಬೌಲಿಂಗ್ ವಿಭಾಗದಲ್ಲಿ ಅದರಲ್ಲೂ ಡೆತ್ ಓವರ್ನಲ್ಲಿ ಹೆಚ್ಚಾಗಿ ಎಡುವುತ್ತಿತ್ತು. ಆದರೆ ಈ ಬಾರಿಯ ಐಪಿಎಲ್ನಲ್ಲಿ ಆರ್ಸಿಬಿ ಬ್ಯಾಟಿಂಗ್ ಜೊತೆಯಲ್ಲಿ ಬೌಲಿಂಗ್ನಲ್ಲೂ ಉತ್ತಮ ಪ್ರದರ್ಶನವನ್ನು ತೋರುತ್ತಿದೆ. ಅದರಲ್ಲೂ ಡೆತ್ ಓವರ್ಗಳಲ್ಲಿ ಬೌಲರ್ಗಳ ಉತ್ತಮ ಪ್ರದರ್ಶನ ತಂಡದ ಗೆಲುವಿಗೆ ಸಹಕಾರಿಯಾಗುತ್ತಿದೆ. ಹೀಗಿರುವಾಗ ಆರ್ಸಿಬಿ ಪರ ಆಡುತ್ತಿರೋ ಮೊಹಮ್ಮದ್ ಸಿರಾಜ್ ಕಳೆದ ಎಲ್ಲ ಐಪಿಎಲ್ಗಿಂತ ಉತ್ತಮ ಪ್ರದರ್ಶನ ತೋರುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹೌದು, ಕಳೆದ ಐಪಿಎಲ್ನಲ್ಲಿ ಮೊಹಮ್ಮದ್ ಸಿರಾಜ್ ತಮ್ಮ ಬೌಲಿಂಗ್ನಲ್ಲಿ ರನ್ ಕೊಟ್ಟಿದ್ದೇ ಹೆಚ್ಚು. ಆದರೆ ಈ ಬಾರಿಯ ಐಪಿಎಲ್ನಲ್ಲಿ ಅವರ ಬೌಲಿಂಗ್ನಲ್ಲಿ ಸುಧಾರಣೆ ಕಂಡಿದ್ದು ಆರ್ಸಿಬಿಯ ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಿ ಮಾರ್ಪಾಟು ಆಗಿದ್ದಾರೆ. ಈಗಾಗಲೇ ಕಳೆದ ಮೂರು ಪಂದ್ಯಗಳಲ್ಲಿ ಅವರ ಪ್ರದರ್ಶನವೇ ಸಾಕ್ಷಿ. ಇನ್ನು KKR ವಿರುದ್ಧ ಪಂದ್ಯದಲ್ಲಿ ಸಿರಾಜ್ ಬೌಲಿಂಗ್ ಪ್ರದರ್ಶನಕ್ಕೆ ಇದೀಗ ಮೆಚ್ಚುಗೆ ವ್ಯಕ್ತವಾಗಿದೆ. ಹೌದು, ಸಿರಾಜ್ 19ನೇ ಓವರ್ನಲ್ಲಿ ಕೇವಲ ಒಂದು ರನ್ ನೀಡುವ ಮೂಲಕ ಗಮನ ಸೆಳೆದಿದ್ದಾರೆ. ಸಖತ್ ಫಾರ್ಮ್ನಲ್ಲಿ ಇದ್ದ ಆಂಡ್ರೂ ರಿಜಲ್ 18ನೇ ಓವರ್ನಲ್ಲಿ 20 ರನ್ ಗಳಿಸಿ ಸಖತ್ ಫಾರ್ಮ್ನಲ್ಲಿ ಇದ್ರು. ಆದರೆ 19ನೇ ಓವರ್ನಲ್ಲಿ ಬೌಲಿಂಗ್ಗೆ ಬಂದ ಸಿರಾಜ್ ಸತತ 5 ಬಾಲ್ಗಳನ್ನು ಹ್ಯಾರ್ಕರ್ ಹಾಕುವ ಮೂಲಕ, ರಜಲ್ ಅಂತ ಬ್ಯಾಟ್ಸ್ಮನ್ ಅನ್ನು ಕಟ್ಟೆ ಹಾಕುವ ಮೂಲಕ 19ನೇ ಓವರ್ನಲ್ಲಿ ಕೇವಲ 1 ರನ್ ನೀಡಿ ತಾನೊಬ್ಬ ಅದ್ಭುತ ಬೌಲರ್ ಅಂತ ತೋರಿಸಿಕೊಟ್ರು. ಇನ್ನು ಈ ವಿಚಾರವಾಗಿ ವಿರಾಟ್ ಕೊಹ್ಲಿ ಕೂಡ ಮಾತನಾಡಿದ್ದು, ಮೊಹಮ್ಮದ್ ಸಿರಾಜ್ ಉತ್ತಮ ಲಯದಲ್ಲಿ ಇದ್ದಾರೆ, ಆಸ್ಟ್ರೇಲಿಯಾ ಪ್ರವಾಸ ಅವರಿಗೆ ತುಂಬ ಅನುಕೂಲವಾಗಿದೆ, ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ತೋರಿದ ಪ್ರದರ್ಶನವನ್ನು ಇಲ್ಲಿಯೂ ಮುಂದುವರಿಸಿದ್ದಾರೆ, ಆ ಮೂಲಕ ಅವರೊಬ್ಬ ಡೆತ್ ಬೌಲರ್ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಈ ಬಾರಿ ಐಪಿಎಲ್ನಲ್ಲಿ ಮೊಹಮ್ಮದ್ ಸಿರಾಜ್ 3 ಪಂದ್ಯಗಳಿಂದ ಕೇವಲ 5 ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ದು, ಐಪಿಎಲ್ನಲ್ಲಿ ಅತಿ ಹೆಚ್ಚು ಡಾಟ್ ಬಾಲ್ ಮಾಡಿದ ಬೌಲರ್ ಅನ್ನೋ ದಾಖಲೆಯನ್ನು ಸಹ ಮೊಹಮ್ಮದ್ ಸಿರಾಜ್ ಇದೀಗ ಬರೆದಿದ್ದಾರೆ. ಈ ಬಾರಿ ಐಪಿಎಲ್ನಲ್ಲಿ ಮೊಹಮ್ಮದ್ ಸಿರಾಜ್ ಒಟ್ಟು 66 ಬಾಲ್ಗಳನ್ನು ಮಾಡಿದ್ದು, ಅದರಲ್ಲಿ 28 ಡಾಟ್ ಬಾಲ್ಗಳನ್ನು ಮಾಡಿ ದಾಖಲೆಯನ್ನು ಬರೆದಿದ್ದಾರೆ. ಒಟ್ಟಿನಲ್ಲಿ ಮೊಹಮ್ಮದ್ ಸಿರಾಜ್ ಸದ್ಯ ಆರ್ಸಿಬಿಯ ಪ್ರಮುಖ ಬೌಲರ್ ಆಗಿದ್ದು, ಇದೇ ರೀತಿ ಪ್ರದರ್ಶನ ನೀಡುತ್ತಾ ಹೋದರೆ ಟೀಮ್ ಇಂಡಿಯಾದಲ್ಲೂ ಪ್ರಮುಖ ಬೌಲರ್ ಆಗಿ ಕಾಣಿಸಿಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾದರೆ ಮೊಹಮ್ಮದ್ ಸಿರಾಜ್ ಅವರ ಈ ಉತ್ತಮ ಪ್ರದರ್ಶನಕ್ಕೆ ಆಸ್ಟ್ರೇಲಿಯಾ ಪ್ರವಾಸ ವರವಾಗಿದೆಯಾ? ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ.